ಅಲ್ಲೊಂದ್ ಎರಡು ಎಕರೆ ಮಹಾಗಣಿ ಹಾಕ್ಸಿದಿವಿ ಎರಡು ವರ್ಷದ ಮುಂಚೆ ಫಾರೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ ಹ್ಮ್ ಅದನ್ನು ಚೆನ್ನಾಗಿದೆ ಆ ಕಡೆ ಮಗ್ಲಗಾದಿ ಶ್ರೀಗಂಧ ಇದೆ ಅದೇ ಆ ರೋಡಿಂದ ಆಚೆ ಕಡೆ ಅದಕ್ಕೆ ಮಾವಿನ ಗಿಡ ಸಪೋಟ ಗಿಡ ಎಲ್ಲಾನು ಹಾಕೊಂಡಿದ್ವಿ ನೀರ್ ಇಲ್ದ ಅದೆಲ್ಲಾನು ಸ್ವಲ್ಪ ಒಣಗೋಗ್ಬಿಡ್ತು ಅವಾಗ ಸಪೋಟ ಗಿಡದಡೆ ಮಾವಿನ ಗಿಡದಡೆ ಎಲ್ಲಾನು ಶ್ರೀಗಂಧದ ಗಿಡ ಪಕ್ಷಿಗಳು ಬೀಜ ಹಾಕಿ ಬೆಳ್ಕೊಂಡು ಅಲ್ಲಿ ಎಬ್ಬೆವು ಹಾಂ ಇದು ಎಬ್ಬೇವು ಹಾಕೊಂಡಿದ್ವಿ ಹಾಕ್ಕೊಂಡಿದ್ದೀವಿ ಏನು ಪ್ರಯೋಜನ ಇಲ್ಲ ಇಲ್ಲಿ ಮಧ್ಯದಲ್ಲಿ ಹಾಕ್ಬಾರ್ದಾಗಿತ್ತು ಅಲ್ಲ ಸಿಕ್ಕಾಬಿಟ್ಟೆ ನೆರಳು ಆಯ್ತು ಹ್ಞೂ ಹ್ಞೂ ನೆರಳು ಆಯ್ತು ಇವಾಗ ಏನು ಮಾಡ್ತೀವಿ ಅಂದ್ರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಮಲ್ಚಿಂಗ್ ಮಾಡ್ ಮಲ್ಚಿಂಗ್ ಹಾಕೊಂಡಿದ್ವಿ ಅಲ್ವಾ ಈ ಥರ ಎಲ್ಲ ಮಲ್ಚಿಂಗ್ ಹಾಕ್ಬಿಡ್ತೀವಿ ನಮ್ಗೆ ಇದನ್ನ ಟಿಂಬರ್ಗೆ ಹಾಕಿಲ್ಲ ಜಸ್ಟ್ ಗ್ಲಿರ್ಸಿಡಿಯಾ ಗಿಡ ಹಾಕಿದಂಗೆ ಇದನ್ನು ನೈಟ್ರೋಜನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಧಾನ್ಯದ ಗಿಡ ಬೇವಿನ ಗಿಡ ಇದ್ದಂಗೆ ಹೌದೌದು ಕಟ್ ಮಾಡಿ ಕಟ್ ಮಾಡಿ ಎಲ್ಲಾನು ತೋಟಕ್ಕೆ ಹಾಕ್ಬಿಡ್ತೀವಿ ಕರೆಕ್ಟ್ ಹಸಿರಲ್ಲ ಗೊಬ್ಬರ ಗೊಬ್ಬರ ಇವಾಗ ಹಾಲಿ ಒಂದ್ಸಾರಿ ಎರಡು ಸಾರಿ ಕಟ್ ಮಾಡಿ ನೋಡಿ ಕಾಣಿಸುತ್ತಲ್ವಾ ಇವಾಗೆಲ್ಲ ಕಟ್ ಮಾಡಿ ಕಟ್ ಮಾಡಿ ತೋಟಕ್ಕೆ ಹಾಕ್ಬಿಡ್ತೀವಿ ಮೇಕೆಗಳು ಮೇಕೆಗೆ ಮೇವು ಕಿತ್ತಾಕ್ತಿರ ಮೇ ನಾವು ಮೇಕೆ ಸಾಕಿಲ್ಲ ಅದನ್ನ ಗೊತ್ತಿಲ್ಲ ಕುರಿ ಮೇಕೆ ಒಳ್ಳೆ ಆ ಮೇಕೆಯಿಂದ ಕೂಡ ತ್ಯಾಜ್ಯನ ಇಲ್ಲಿಗೆ ಹಾಕೋಬೋದಲ್ಲ ಅದು ನೆರಕ್ಟ ಇಲ್ಲಿಗೆ ಹಾಕ್ತೀರ ಅಷ್ಟೇ ಇದ್ರಲ್ಲೂ ಎಲ್ಲ ಕೋಕೋ ಗಿಡ ಎಲ್ಲನ ಹಾಕೊಂಡಿದೀವಿ ಹಾಂ ಹಾಂ ಎಲ್ಲ ಬೆಳ್ಕೊಳ್ತಿರ್ತವೆ ಹೌದು ಏನು ಹಾಕಿದ್ರು ಏನು ಖರ್ಚು ಮಾಡೋಂಗಿಲ್ಲ ಇದಕ್ಕೆ ಸುಮ್ಮನೆ ನಾವು ಗಿಡ ಪ್ಲಾಂಟೇಶನ್ ಮಾಡೋದು ಅಷ್ಟೇನೆ ಇನ್ ಮಿಕ್ಕಿದ್ದೆಲ್ಲ ಅದ್ರ ಪಾಡಿಗೆ ಅದು ಮಾಡ್ಕೋಬೇಕು ಅಷ್ಟೇ ಇದಕ್ಕೆಲ್ಲ ನೋಡಿ ಇದನ್ನು ಗುಂಡಿ ತಗಿದೀವಿ ಗಿಡ ಹಾಕಿದ್ವಿ ಬಿಟ್ಟ ಮೇಲೆ ಇದಕ್ಕಿ ನೇ ಏನು ಇಲ್ಲ ಗೊಬ್ಬರ ಇಲ್ಲ ಗೋಡಿಲ್ಲ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಜೀವಾಮೃತ ಬರ್ತದೆ ಬಂದಾಗ ಅದಕ್ಕೆ ಸಿಗ್ಬೋದು ಬೆಳ್ಕೊಳ್ತೈತಿ ಅಷ್ಟೇ ಸೀಬೆ ಹಣ್ಣು ಗಿಡ ಸೀಬೆ ಗಿಡ ಅದು ಆಟೋಮೆಟಿಕ್ ಆಗಿರೋದು ನೀವು ಹಾಕಿರುವಂತ ಹಣ್ಣಿನ ಗಿಡಗಳು ಯಾವ ಇಲ್ವಾ ನಮ್ಮಲ್ಲಿ ಸೇಬು ಗಿಡ ಹಾಕಿದ್ದೀವಿ ಆಮೇಲಿಂದ ಈ ಮಣಕಾಲ್ ನಾವ್ಗೆಲ್ಲ ತಯಾರು ಮಾಡ್ತೀವಿ ಅಮೃತ್ ನೋನಿ ಅಮೃತ್ ನೋವಿ ಅಮೃತ್ ಸೇಬು ಹಾಕ್ಕೊಂಡಿದ್ದೀವಿ ಕಿತ್ಲಿ ಗಿಡ ಇದಾವೆ ಮೂಸಂಬಿ ಗಿಡ ಇದೆ ಅವೆಲ್ಲನೂ ಒಂದೊಂದು ಎರಡು ಎರಡು ಗಿಡಗಳು ಓಕೆ ಆಮೇಲಿಂದ ಈ ಇತ್ತೀಚೆಗೆ ಒಂದು ಹಣ್ಣು ಬಂದೈತಲ್ಲ ಕತ್ತಾಳೆ ಇದ್ದಂಗೆ ಇರೋದು ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಒಂದು ಮೂರ್ ನಾಲ್ಕು ಗಿಡ ಹಾಕೊಂಡಿದೀವಿ ಮನೆಗೋಸ್ಕರ ಅಷ್ಟೇ ಅಂಥವೆಲ್ಲ ನಾವು ಹೆಚ್ಚಿಗೆ ಮಾಡ್ಕೊಂಡು ಹೋಸ್ಕೂನು ಹೌದು ಮಾರ್ಕೆಟ್ ಸಮಸ್ಯೆ ತಿನ್ನಕ್ಕೂ ಆಗಲ್ಲ ನಮ್ಮ ಕೈಲಿ ಅದ್ರ ಬದಲು ಯಾವ್ದನ ಬೇರೆ ಕಮರ್ಷಿಯಲ್ ಕ್ರಾಪ್ ಹಾಕೊಂಡು ಜೊತೆ ಒಳಗೆ ಬೀಳೋ ಬೆಳೆಯೋ ಅಂತ ಬೆಳೆ ಹಾಕೊಂಡ್ರೆ ಸರ್ ಎಷ್ಟಿದೆ ಹಲ್ಸು ಹಲ್ಸು ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಗಿಡದ ಮೇಲೆ ಇದ್ದಾವೆ ಹ್ಞೂ ಸಖತ್ ಇರತ್ತೆ ಹಲ್ಸಿದ್ರೆ ಹ್ಞೂ ಹಲ್ಸು ಇದ್ರೆ ಇದು ಎಲ್ಲಾನು ಚೆನ್ನಾಗಿ ಪುಷ್ಕಳವಾಗಿ ಗೊಬ್ಬರ ಅದೆಲ್ಲ ನೋಡಿ ಎಷ್ಟಾಗಿದೆ ಕೆಳಗಡೆ ಎಷ್ಟು ಎಲೆ ಉದುರಿಸಿದೆ ಹ್ಮ್ ಅಲ್ಲಿಗೂ ಅವಾಗ ಅವಾಗ ಕಟ್ ಮಾಡ್ತಾ ಇರ್ತೀವಿ ಇವೆಲ್ಲ ನಾಟಿ ಮಾಡಿದಿವಿ ಒಂದು ನಾನ್ನೂರು ಗಿಡ ಇದೆ ಅಡಿಕೆ ನಾನ್ನೂರು ಗಿಡಕ್ಕೂ ಹಾಕಿದ್ದೀವಿ ಸರ್ ಇದು ಕಾಂಪೋಸ್ಟ್ ಹಾಂ ಇದು ಕಾಂಪೋಸ್ಟ್ ಇಲ್ಲಿ ಒಂದು ಎಕರೆ ಅಡಿಕೆ ತೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಜೂನ್ ಜುಲೈಗೆ ಹಾಂ ಅಲ್ಲಿ ಇನ್ನೂ ಒಂದು ಸ್ವಲ್ಪ ಜಮೀನಿದೆ ಅಲ್ಲ ಇದು ಎಲ್ಲಿಂದ ತರಿಸಿರೋದಾ ಇಲ್ಲ ಇದು ಬೇರೆ ಕಡೆಯಿಂದ ತರಿಸಿರೋದು ನಾಟಿ ಮಾಡುವಾಗ ಹಾಕ್ಬೇಕಲ್ಲ ಬುಡಕ್ಕೆ ಒಣಗೋಗಿಬಿಟ್ಟಿದೆಯಲ್ಲ ಸರ್ ಒಣಗೋಗೈತೆ ಹೊಡ್ತಿದ್ದೀವಿ ಒಣಗೋಗೈತೆ ಅವಾಗ ಹಾಕುವಾಗ ಸ್ವಲ್ಪ ಜೀವ ಅಮೃತ ಸ್ಪ್ರೇ ಮಾಡ್ತೀವಿ ಆವಾಗ ಜೀವ ಅಮೃತ ಹಾಕ್ಬಿಟ್ಟು ಹಾಕ್ಕೊತೀವಿ ಬರೀ ಇಷ್ಟೇ ಹಾಕಲ್ಲ ಜೀವ ಅಮೃತ ಹಾಕ್ತೀವಿ ಕ್ರೈ ಕೊಡ್ದಾರಮ್ಮ ಹೊರಗಡೆಯಿಂದ ತರಿಸಿರೋದಾ ಹ್ಞೂ ಹೊರಗಡೆಯಿಂದ ಅಂತಲ್ಲ ಅದೇ ವಾಸನೆ ಬರೋದಿಲ್ಲ ಮಣ್ಣೆ ಎಷ್ಟೋ ಗಮ್ಮನ ಇದು ಜಾಮೀನು ಇದೆಯಲ್ಲ ಖಾಲಿ ಇರೋದು ಅದಕ್ಕೆ ಹಾಕ್ಸ್ಬೇಕು ಹಾಂ ಹಾಂ ಹೌದು ಇದು ಬಳ್ಳಿ ಇವೆಲ್ಲ ಕೋತಿ ಬಳ್ಳಿ ಅಂತ ಹೇಳಿ ಬರ್ತವೆ ಆಮೇಲೆ ಈ ಅಮೃತ್ ಬಳ್ಳಿ ಬಾಳಿತದೆ ಅದು ಹಂಗೆ ಬೆಳ್ಕೊಳ್ತದೆ ಕೋತಿ ಬಳ್ಳಿನೂ ಬೆಳ್ಕೊಳ್ಳುತ್ತೆ ಅಮೃತ ಬಳ್ಳಿನೂ ನೀವೇ ಬೇಯಿಸೋದಲ್ವ ಸರ್ ನಾವೇ ಮಾಡಿಸ್ತೀವಿ ಅಡಿಕೆ ಮರಗಳು ಜಾಸ್ತಿ ಅಡಿಕೆ ಮರ ಇನ್ನು ಕೆಳಗಡೆ ತೋಟ ಇದೆ ಅಲ್ಲೂ ಅಲ್ಲಿ ಒಂದೊಂದೂವರೆ ಎಕರೆ ಇದೆ ಅಲ್ಲ ಸರ್ ಈಗ ಅಡಿಕೆನ ಜಾಸ್ತಿ ಪ್ರಮೋಟ್ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಅಡಿಕೆ ಈಗ ಜಾಸ್ತಿ ಆಗ್ತಾವ್ರೆ 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 ಅದು ಅದು ಗ್ಯಾರಂಟಿ ನಿಮ್ಮ ಉದ್ದೇಶ ಏನು ನಮ್ಮ ಉದ್ದೇಶನೂ ಅದೇನೇನೆ ಬಟ್ ನಾವು ಪರ್ಯಾಯ ವ್ಯವಸ್ಥೆ ಇಲ್ಲ ಇನ್ನೇನು ಮಾಡೋಣ ಈ ಮೊದಲಿಂದಲೂ ಇದರಲ್ಲಿ ಬೆಳಕು ಬಂದ್ಬಿಟ್ಟಿದೀವಲ್ಲ ನಮಗೆ ರೇಟ್ ಬಗ್ಗೆ ಆಗಲಿ ಇನ್ನೊಂದ್ರ ಬಗ್ಗೆ ಆಗಲಿ ನಮಗೆ ಚಿಂತೆ ಇಲ್ಲ ಓಕೆ ಹಂಗಾಗಿ ನಾವು ಯಾವುದಾದ್ರೂ ಮಾಡೋದಿತ್ತೆ ಅಂತೇಳಿ ಮಾಡ್ಕೊಂಡು ಹೋಗ್ತಾ ಇದೆ ಬಿಗಿನಿಂಗ್ ಹತ್ತು ಹನ್ನೆರಡು ವರ್ಷದ ಹಿಂದೆ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ನೈಸರ್ಗಿಕ ಕೃಷಿ ತೋಟ ಇದು ಈ ಕಡೆ ಕಡೆ ಇದೆ ನೋಡಿ ಇದು ಇದು ಓಕೆ

ಅಡಿಕೆ ತೆಂಗು ಎಲ್ಲ ಚೆನ್ನಾಗಿದೆ ಓಕೆ ಮೊದಲು ಇಲ್ಲೇ ಬಂದು ಕೂತ್ಕೊಂಡು ನಮ್ಮ ಇವರು ಪಾಳ್ಯಕರವರು ಇಲ್ಲೊಂದು ಕಿತ್ತಿಗಿಡೆಯಿದೆ ಕೂತ್ಕೊಂಡು ಎಲ್ಲ ಇಲ್ಲೇ ಪಾಠ ಮಾಡಿ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ರು ಹ್ಞೂ ಡಿ ಸಿ ಅವರು ಎ ಸಿ ಅವರು ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಸೈಂಟಿಸ್ಟ್ಸ್ ಎಲ್ಲ ಬಂದು ನೋಡಿ ಅವರೆಲ್ಲನೂ ನಂಬರ್ಗಳು ಹಾಕ್ಕೊತಾರೆ ನಂಬರ್ಗಳು ಬರ್ಕೊಂಡು ಹೋಗಿ ಅವರೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದಾದಮೇಲೆ ನಮಗೂ ನೈಸರ್ಗಿಕ ಕೃಷಿನಲ್ಲಿ ಇವ್ರಿಗೆ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಕೊಡ್ಬೋದು ಅಂತೇಳಿ ಅವರೆಲ್ಲನೂ ಹಂಡ್ರೆಡ್ ಮಾರ್ಕ್ಸ್ಗಿರುತ್ತೆ ನಮ್ಮ ಹತ್ರ ಒಂದು ಫೈಲ್ ಇದೆ ಓಕೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಯಾವ್ಯಾವ ಇದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ಅವರಲ್ಲಿ ಚಾರ್ಟ್ ಇರುತ್ತೆ ಆ ಚಾರ್ಟ್ ಎಲ್ಲ ಮಾರ್ಕ್ಸ್ ಮಾಡ್ಕೊಂಡೋಗಿ ಎಲ್ಲ ಕೂತ್ಕೊಂಡು ಅಲ್ಲಿ ಸ್ಕ್ರೂಟ್ನಿ ಮಾಡಿದಾದ್ಮೇಲಿಂದ ನಮ್ಗೆ ಪ್ರೈಸ್ ಡಿಕ್ಲೇರ್ ಮಾಡೋದು ಇದೇ ಜಾಗದಲ್ಲಿ ಕೂತ್ಕೊಂಡು ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ಸುಭಾಷ್ ಪಾಳ್ಯಕರ್ ಅವರು ಅಂದ್ರೆ ನಿಮ್ಗೆ ಸುಭಾಷ್ ಪಾಳೇಕರ್ ಅವರು ಬರೀ ಸೆಮಿನಾರ್ ಅಟೆಂಡ್ ಮಾಡಿ ಹತ್ರ ಆಗಿದ್ದ ಇಲ್ಲ ಇನ್ನು ಹಾಂ ಸೆಮಿನಾರ್ ಅಟೆಂಡ್ ಮಾಡಿದ್ವಿ ಹಾಂ ಅವರು ಸೆಮಿನಾರ್ ಅಟೆಂಡ್ ಮಾಡಿದ್ದಾದ ಮೇಲೆ ನಮಗೆ ಈ ಒಂದು ಇಂಪ್ರೆಷನ್ ಬಂತು ಆದ್ರೂ ಅದನ್ನು ಮಾಡೋಕೆ ನಮ್ಮ ಮನೆಯವರು ಯಾರೂ ಒಪ್ಪಲಿಲ್ಲ ಯಾಕೆ ಟನ್ ಗಟ್ಟಲೆ ಗೊಬ್ಬರ ಹಾಕ್ತಿದ್ವಿ ಆಗ್ತಿರ್ಲಿಲ್ಲ ಒಂದು ಕೆ ಜಿ ಸಗಣಿ ಒಳಗೆ ಆಗ್ತದ ಅಂತ ಹೇಳಿ ಆಮೇಲಿಂದ ಎಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ ಪಾಠ ಕೇಳಕ್ಕೆ ಶುರು ಮಾಡಿದ ಮೇಲೆ ಎಲ್ಲರ ಮನ್ಸಿಗು ಅದು ಬಂತು ಆಗ್ತದೆ ರೆಡಿ ಆಗ್ತದೆ ಮಾಡ್ಬೋದು ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ ಅವ್ರ ಮನಸ್ನಲ್ಲೆಲ್ಲ ಬಂದ ಮೇಲೆ ಪ್ರತಿಯೊಬ್ಬರು ನಾವು ಯಾವಾಗ ಶ್ರಮ ಮಾಡೋಕ್ಕೆ ಶುರು ಮಾಡಿದ್ವಿ ತಾನು ತಾನಾಗೆ ತೋಟ ತೋಟ ಕುದುರ್ಕೊಂತು ಇದನ್ನ ಒಬ್ರೇ ನೋಡಿ ನಾನು ಮಾಡ್ತೀನಿ ಇನ್ನೊಬ್ರು ತ ಮಾಡಿಸ್ತೀನಿ ಅನ್ನತಕ್ಕಂಥ ಒಂದು ಅಭಿಪ್ರಾಯ ಕಡಿಮೆ ಸರ್ ನಮ್ಗೆ ಇಲ್ಲಿ ಮೇಲ್ಗಡೆ ಹೆಚ್ಚಿಗೆ ಸಿಗೋದಿಲ್ಲ ಏನೂ ಇಲ್ಲಿದೆ ನೋಡಿ ಈ ಚರಂಡಿ ಚರಂಡಿ ಒಳಗಡೆ ಇರ್ತದೆ ಹ್ಞೂ ಈ ಒಂದು ಕೆಜಿ ಬಯೋಮಾಸ್ ಇದರಲ್ಲಿ ಏನು ಉತ್ಪತ್ತಿ ಆಗ್ತದೆ ಅದು ವಾತಾವರಣದಲ್ಲಿ ಇರ್ತಕ್ಕಂತಹ ಹತ್ತನ್ನೆರಡು ಲೀಟರ್ ನೀರನ್ನ ತಾನು ತಾನಾಗೇ ಅದು ತಗೊಳ್ಳುತ್ತೆ ಹೌದು ಅವಾಗ ನಮಗೆ ನೀರಿನ ಸಮಸ್ಯೆನೇ ಬರೋದಿಲ್ಲ ಸರ್ ಈಗ ಟ್ರಂಚ್ ಹೊಡಿರಿ ಅಂತ ಎಲ್ಲ ಕಡೆ ಈಗ ಸುಭಾಷ್ ಪಾಳೇಕರ್ ಅವರು ಹೇಳದಾ ಹಾಂ ಟ್ರಂಚ್ ಮೊದಲು ನಮಗೆ ಬೈಲಲ್ಲೇ ಹಾಕಿ ಮಾಡ್ರಿ ಅಂತೇಳಿ ಹೇಳಿದ್ರು ನಾವು ಹಳೆ ತೋಟ ಇದೆಯಲ್ಲ ಏನು ಮಾಡಬೇಕು ಅಂದರೆ ನೀವು ಏನು ಮಾಡೋಂಗಿಲ್ಲ ಇವಾಗ ಎರಡು ಗಿಡದ ಮಧ್ಯೆ ಒಂದು ಟ್ರಂಚ್ ಹೊಡೆದು ಬಿಟ್ಟು ನೀವು ಮಾಡಿದರೆ ಅದೇ ಅನುಕೂಲ ಆಗ್ತದೆ ಅಂತೇಳಿ ಹೇಳಿದರು ಯಾಕೆಂದರೆ ಇವಾಗ ಅಲ್ಲಿ ನಾನು ಹೊಸ ತೋಟ ಮಾಡಿದ್ದೀನಿ ನೀವು ನೋಡಿದ್ರಲ್ವಾ ಅಲ್ಲಿ ಇವಾಗ ನಮ್ಗೆ ಟ್ರೆಂಚ್ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಎಲ್ಲಾನು ಕಡ್ಡಿ ಕಸ ಎಲ್ಲಾನು ಬೆಳ್ಕೊಂಡ್ಬಿಡ್ತದೆ ಅದರಲ್ಲಿ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಆ ರೀತಿ ಬೆಳೆಸೋದಕ್ಕೆ ಅವಕಾಶ ಇಲ್ಲ ಗಿಡ ಗೆಂಟೆಗಳೆಲ್ಲನು ಅದಕ್ಕೋಸ್ಕರ ಟ್ರಂಚ್ ಮಾಡಿಬಿಟ್ಟು ನೀವು ಮಾಡ್ಸ್ಕೊಂಡ್ಬಿಡಿ ಅನುಕೂಲ ಆಗ್ತದೆ ಅಂತಂದ್ರು ನಾವು ಅವ್ರ ಪ್ರಕಾರ ಟ್ರೆಂಚ್ ಮಾಡಿಸಿ ಮಾಡಿಸ್ಕೊಂಡ್ವಿ ಹಾ ಸರ್ ಹ್ಮ್ ಅಲ್ಲ ಸರ್ ಅಂಥದ್ದು ಡೆವಲಪ್ ಆಗಿರೋ ತೋಟದಲ್ಲಿ ಟ್ರಂಚ್ ತೆಗೆದ್ರೆ ಹಾ ಬೇರ್ ಕಟ್ ಆಗಿ ಬೇರ್ ಕಟ್ ಆಗಿ ಅದಕ್ಕೆ ಏನಾದ್ರು ಡ್ಯಾಮೇಜ್ ಆಗುತ್ತೆ ಏ ಏನ್ ನಮ್ಗೆ ಹಂಗೆ ಅನ್ನಿಸ್ಲಿಲ್ಲ ಯಾಕೆಂದ್ರೆ ಒಂದ್ ಮೂರ್ ಅಡಿ ಐದು ಅಡಿ ಡಿಸ್ಟೆನ್ಸ್ ಇರುತ್ತಲ್ವಾ ಗಿಡದಿಂದ ಗಿಡಕ್ಕೆ ಏನು ಹಂಗೆ ಅನ್ನಿಸ್ಲಿಲ್ಲ ಅನ್ನಿಸ್ಲಿಲ್ಲ ನಮ್ಗೆ ಹಂಗೆ ಅನ್ನಿಸ್ಲಿಲ್ಲ ಹ್ಮ್ ಒಮ್ಮೆ ಮೇಲ್ಗಡೆ ಮಾಡಿರೋದು ಅದಕ್ಕಿಂತ ಇದೇ ಉತ್ತಮ ಅಂತ ಅನ್ನಿಸ್ಬಿಡ್ತಿದೆ ಸಾರಿ ಅಂದ್ರೆ ಟ್ರೆಂಟ್ ತೆಗ್ದಿರೋದೆ ಟ್ರೆಂಟ್ ತೆಗ್ದಿರೋದೇ ಉತ್ತಮ ಕಾರಣ ಮಳೆ ಬಂದಾಗ ಒಂದು ಡ್ರಾಪ್ ನೀರು ಎಲ್ಲೂ ಹೋಗಂಗಿಲ್ಲ ಎಲ್ಲ ಭೂಮಿಯೊಳಗೆ ಹಿಂಗುಡ್ಕೊಂಡ್ಬಿಡ್ತದೆ ಹೌದು ಹಿಂಗ್ ಬಿಡ್ತೈತೆ ಹೌದು ಗಿಡಕ್ಕೆ ಬೇಕಾದಷ್ಟು ತೇವಾಂಶ ಸಿಗ್ತದೆ ಆಮೇಲೆ ಅಕ್ಕಪಕ್ಕದಲ್ಲಿರೋ ಬೋರ್ವೆಲ್ಗಳು ಬಾವಿಗಳು ನೀರು ವಾಟರ್ ಇಂಪ್ರೂವ್ ಲೆವೆಲ್ ಇಂಪ್ರೂವ್ ಆಗ್ತದೆ ಆದ್ರಿಂದ ನಮಗೆ ಇದು ಅನುಕೂಲ ಅನಿಸ್ತೈತೆ ಆದರೆ ನಮ್ಮ ಮೋಸ್ಟ್ಲಿ ನಮ್ಮ ಜಮೀನು ಎಲ್ಲೆಲ್ಲಿಗೆ ನೀವು ನೋಡಿರಲ್ಲ ಇದುವರೆಗೂ ಎಲ್ಲ ಕಡೆನು ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಟ್ರಂಚ್ ಎಲ್ಲರದ್ರಲ್ಲೂ ಹ್ಞೂ ಇವಾಗ ಮೇಲ್ಗಡೆ ನೋಡಿದ್ರಿ ಅದರಲ್ಲಿ ಚಿಕ್ಕ ಟ್ರಂಚ್ ಇತ್ತು ಅದು ಕೈಯಲ್ಲಿ ಮಾಡ್ತಿರೋದು ಓಕೆ ಅದ್ರ ಕೆಳಗೆ ಬಂದ್ರಿ ಅದ್ಲೂನು ದೊಡ್ಡ ಟ್ರಂಚು ಇದು ದೊಡ್ಡ ಟ್ರಂಚು ಇವೆಲ್ಲ ಜೆ ಸಿ ಬಿಲಲ್ಲಿ ಮಾಡಿಸಿರೋದು ಅದೆಲ್ಲ ಕೈಯಲ್ಲಿ ಮಾಡಿಸಿರೋದು ಕೈಯಲ್ಲಿ ಮಾಡ್ಸಿರೋ ಉದ್ದೇಶ ಏನು ಅಂದರೆ ಒಂದು ಟ್ರಂಚ್ಗಳು ಜಾಸ್ತಿ ಬೀಳ್ತವೆ ಇವಾಗ ಇಲ್ಲಿ ಜೆ ಸಿ ಬಿ ಎಲ್ಲಿ ಒಂದೇ ಒಂದು ಬಿತ್ತು ಇಲ್ಲಿ ಮಧ್ಯದಲ್ಲಿ ಈ ಕೈಯಲ್ಲಿ ಮಾಡ್ಸಿದ್ರೆ ಎರಡು ಇದ್ರಾಗ ಎರಡು ಅದರಲ್ಲಿ ಎರಡು ಆಗ್ತವೆ ಅವಾಗ ಬಾಳೆ ಗಿಡಗಳ ಸಂಖ್ಯೆ ಜಾಸ್ತಿ ಆಗ್ತವೆ ಅನ್ನೋ ಉದ್ದೇಶದಿಂದ ಅಲ್ಲಿ ಮಾಡಿಸಿದ್ದ ಅಷ್ಟೇ ಇದು ನಿಮ್ಮ ಎರಡೆರಡನ್ನೋಟದ ಬಾರ್ಡರ್ ಬಾರ್ಡ್ ಪಕ್ಕದಲ್ಲಿ ಹಳ್ಳ ಇದೆ ಹಳ್ಳದ ನೀರು ಕೆರೆ ನೀರು ಬರುತ್ತೆ ಅಲ್ಲಿಗೆ ಕರೀತಾ ಇರ್ತದೆ ಯಾವಾಗಲೂ ಹಳ್ಳ ಇರೋದು ನಿಮಗೆ ಒಂದು ಒಳ್ಳೇದಲ್ವಾ ಸರ್ ಒಳ್ಳೇದು ಆ ಕಡೆಯಿಂದ ಪಶ್ಚಿಮದ ಕಡೆಯಿಂದ ಬೀಳ್ತಕ್ಕಂಥ ಬಿಸಿಲನ್ನು ಆಳದಲ್ಲಿ ಇರ್ತಕ್ಕಂಥ ಗಿಡ ಮರಗಳೆಲ್ಲ ತಡೆ ಹಿಡಿ ತಡೆ ಹಿಡಿಯುತ್ತೆ ಹೌದು ತಡೆ ಹಿಡಿಯುತ್ತೆ ಆವಾಗ ನಾವು ಇಲ್ಲಿ ಗಿಡ ಮರಗಳನ್ನ ಬೆಳೆಸಬೇಕಾದ ಅವಶ್ಯಕತೆ ಇಲ್ಲ ಹಾಂ ಹಾಂ ಆದರೂ ಬೆಳೆಸಿದ್ದೀರಾ ಆದರೂ ಬೆಳೆಸಿದ್ವಿ ಇಲ್ಲಿ ಟ್ರಂಚ್ ಬೇಕಾಗಿತ್ತಲ್ಲ ಬೇರ್ಗಳು ಅವು ಎಲ್ಲನೂ ತೋಟದೊಳಕ್ಕೆ ಹೋಗಿ ಡಿಸ್ಟರ್ಬ್ ಮಾಡ್ದಂಗೆ ಏಕ ಒಂದು ಚರಂಡಿ ಮಾಡಿದ್ದೀವಿ ಮುಕ್ಕಾಲು ವಸಿ ಅಲ್ಲಿಗೆ ಎಲ್ಲ ಕಟ್ ಆಗಿರ್ತವೆ ಬೇರುಗಳು ಇಲ್ಲಿ ಇದೆಯಲ್ಲು ಅದು ನಮಗೆ ಎರಡೊಂದು ಕೆಲಸ ಹೌದು ಅಲ್ಲಿ ತೋಟಕ್ಕೂ ಆದಂಗಾಯ್ತು ಈ ಕಡೆಯಿಂದ ಬಂದಿರತಕ್ಕಂಥ ಬೇರುಗಳು ಕೂಡ ಅಲ್ಲಿಗೆ ಕಟ್ ಆದಂಗೆ ಓಕೆ ಅಲ್ವಾ ಅಲ್ಲ ಇಲ್ಲಿ ಹೋಗ್ತಾ ಇದೆಯಲ್ವಾ ಹ್ಞೂ 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 ಹಾಂ ಸರ್ ಹ್ಞೂ ನೈಸರ್ಗಿಕವಾದ ಬೇಲಿ ಬೇಲಿ ನೈಸರ್ಗಿಕವಾಗಿರ್ತಕ್ಕಂಥ ಬೇಲಿ ಫೆನ್ಸಿಂಗ್ ಹಾಕಿಲ್ಲ ನಿಮ್ ತೋಟಕ್ಕೆ ಇಲ್ಲೆಲ್ಲೂ ಫೆನ್ಸಿಂಗ್ ಇಲ್ಲ ಅಲ್ಲಿ ಮೇಲ್ಗಡೆ ಮಾತ್ರ ಹಾಕೊಂಡಿದ್ವಿ ಕೆಳಗಡೆ ಎಲ್ಲೂ ಫೆನ್ಸಿಂಗ್ ಏನಿಲ್ಲ ಬೇಕಾಗೂ ಇಲ್ಲ ಅವಶ್ಯಕತೆ ಕಾಣಿಸಲ್ಲ ಶ್ರೀಗಂಧ ಶ್ರೀಗಂಧ ಅಯ್ಯೋ ಬೇಕಾದಷ್ಟು ಮರಗಳಿದ್ವು ಅಂದ್ರೆ ಕದ್ದು ಕಡ್ಕೊಂಡು ಹೋಗ್ಬಿಡ್ತಾವ್ರೆ ನೀವು ಹಾಕಿಲ್ಲ ನಾವು ಹಾಕಿರೋದಲ್ಲ ತಾನ್ ತಾನಾಗೆ ಬೆಳೆದಿರೋದು ಪಕ್ಷಿಗಳಾಕಿರೋಂಥದ್ದು ಹಾಂ ಪಕ್ಷಿಗಳು ಹಾಕಿರ್ತಕ್ಕಂಥದ್ದು ಹಾಂ ಹಾಂ ಓಕೆ ಸರ್ ಈಗ ಅಲ್ಲಿ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಮನೆ ಮುಂದಗಡೆ ಹಾಂ ಎಷ್ಟು ಸರ್ವೈವ್ ಆಗ್ತವೋ ಅದು ಏನು ಕಥೆನೋ